ಆತ್ಮೀಯ ವೀಕ್ಷಕರೇ, ಉದ್ಯೋಗ ನ್ಯೂಸ್ ಟಿವಿ ಚಾನೆಲ್ಗೆ ಆದರದ ಸ್ವಾಗತ. CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಬೆಂಗಳೂರು ಇಂಡಿಯಾ ಇವರ ಒಂದು ನೇಮಕಾತಿ ದ್ವಿತೀಯ PUC ಓದಿರುವವರಿಗಾಗಿ ಸುಮಾರು 26 ಹುದ್ದೆಗಳು ಖಾಲಿ ಇದೆ. ಇವುಗಳ ಬಗ್ಗೆ ನೋಡೋಣ ಬನ್ನಿ. ಒಂದನೇದಾಗಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಇದು ಒಟ್ಟು 12 ಹುದ್ದೆ ಇದೆ. ಒಂದು SC ಅವರಿಗೆ, 4 OBC ಅವರಿಗೆ, 1 UWS ಮತ್ತು 6 ಸಾಮಾನ್ಯ ವರ್ಗಕ್ಕೆ ಇರುತ್ತದೆ. ದ್ವಿತೀಯ PUC ಪಾಸ್ ಆಗಿರಬೇಕು ಅಥವಾ ಅದರ ತತ್ಸಮಾನ. ಟೈಪ್ ರೈಟಿಂಗು ಸ್ಪೀಡು, ಇಂಗ್ಲೀಷ್ ಟೈಪ್ ರೈಟಿಂಗು 35 ವರ್ಡ್ ಪರ್ ಮಿನಿಟ್, ಅಂದರೆ 35 ಪದಗಳು ಪ್ರತಿ ನಿಮಿಷಕ್ಕೆ ಸ್ಪೀಡ್ ಟೈಪ್ ಮಾಡುವಂಥ ವೇಗ ಇರಬೇಕು. ಅಥವಾ 30 ವರ್ಡ್ ಪರ್ ಮಿನಿಟ್ ಇನ್ ಹಿಂದಿ ಆನ್ ಕಂಪ್ಯೂಟರ್, ಯಾವುದಾದ್ರೂ ಒಂದು ಮಾಡಿದ್ರೆ ಸಾಕನ್ಸುತ್ತೆ. ಕಂಪ್ಯೂಟರಲ್ಲಿ ಟೈಪ್ ಮಾಡೋದು ಗೊತ್ತಿರಬೇಕು ದ್ವಿತೀಯ PUC ಜೊತೆಗೆ. ಇಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ, ಇನ್ನೂ ಹೆಚ್ಚಿನ ಡೀಟೇಲ್ಸ್ ವಿವರಕ್ಕಾಗಿ ಇಲ್ಲಿ ಡೀಟೇಲ್ಸ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಈ ಒಂದು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಡೀಟೇಲ್ಸ್ ಅನ್ನೋದರಲ್ಲಿ ಹೆಚ್ಚು ವಿವರ ಸಿಗುತ್ತೆ. ಮತ್ತು ಅಪ್ಲೈ ನೌ ಅಂತ ಇದೆ, ಅಲ್ಲಿ ಅಪ್ಲೈ ಆನ್ಲೈನನ್ನು ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ. ಅಥವಾ ಸಪ್ರೇಟ್ ಲಿಂಕ್ ಸಹ ಇರುತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ, ಅದನ್ನು ಸಹ ಕ್ಲಿಕ್ ಮಾಡಿ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ. ಈಗ ಎರಡನೇ ಹುದ್ದೆ ಬಗ್ಗೆ ವಿವರವನ್ನು ತಿಳಿಯೋಣ ಬನ್ನಿ. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಇದು ಹುದ್ದೆ ಹೆಸರಾಗಿದೆ, ಇದಾಗಿದೆ. ಆನಂತರ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಇದೆ, ಇದು ಸಹ F1A. ಇದು ಒಟ್ಟು 5 ಹುದ್ದೆ ಖಾಲಿ ಇದೆ, 1 OBC ಅವರಿಗೆ ಮತ್ತು 4 ಸಾಮಾನ್ಯ ವರ್ಗಕ್ಕಿದೆ. ಆನಂತರ ಇದು ಸಹ ದ್ವಿತೀಯ PUC ಪಾಸ್ ಆಗಿರೋವ್ರಿಗೆ ಇದೆ. ಅಥವಾ ಇಟ್ಸ್ ಈಕ್ವಲೆಂಟ್ ವಿತ್ ಅಕೌಂಟೆನ್ಸಿ ಎಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಆನ್ ಟೈಪ್ ರೈಟಿಂಗ್ ಸ್ಪೀಡ್, ಅದೇ ರೀತಿಯಾಗಿ ಟೈಪ್ ರೈಟಿಂಗ್ ಸ್ಪೀಡನ್ನು ಇಲ್ಲೂ ಸಹ ಕೇಳಿದ್ದಾರೆ. ಆನಂತರ ಜೂನಿಯರ್ ಸ್ಟೆನೋಗ್ರಾಫರ್, ಇದು ಒಟ್ಟು 7 ಹುದ್ದೆ ಇದೆ, 1 SC ಅವ್ರಿಗಿದೆ, 2 OBC ಅವ್ರಿಗಿದೆ, 1 UWS ಮತ್ತು 3 ಸಾಮಾನ್ಯ ವರ್ಗಕ್ಕಿದೆ. ಇದು ಸಹ ಅದೇ ರೀತಿ ದ್ವಿತೀಯ PUC ಪಾಸ್ ಆಗಿರಬೇಕು ಅಥವಾ ತತ್ಸಮಾನ. ಸ್ಪೀಡು 80 ವರ್ಡ್ಸ್ ಪರ್ ಮಿನಿಟ್ ಇನ್ ಶಾರ್ಟ್ ಹ್ಯಾಂಡ್, ಶೀಘ್ರ ಲಿಪಿಕರ್ ಶಾರ್ಟ್ ಹ್ಯಾಂಡ್. ಇನ್ನು ಇಂಗ್ಲೀಷ್, ಅದು ಇಂಗ್ಲೀಷ್ನಲ್ಲಿ ಅಷ್ಟು ವೇಗದಲ್ಲಿ ಹುಡಿಬೇಕು ಟೈಪನ್ನು. ಆನಂತರ ಟ್ರಾನ್ಸ್ಕ್ರಿಪ್ಷನ್ ಇನ್ನು 50 ಮಿನಿಟ್ಸ್ ಆ್ಯಂಡ್ 35 ವರ್ಡ್ ಪರ್ ಮಿನಿಟ್ ಇನ್ ಟೈಪ್ ರೈಟಿಂಗ್ ಇನ್ ಇಂಗ್ಲೀಷ್ ಆನ್ ಕಂಪ್ಯೂಟರ್, ಕಂಪ್ಯೂಟರಲ್ಲಿ ಇದನ್ನು ಮಾಡಬೇಕು ಟೈಪ್ ರೈಟಿಂಗನ್ನು. ಇದ್ರ ಬಗ್ಗೆ ಸಹ ಡೀಟೇಲ್ ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ನಾವು ಆನ್ಲೈನ್ ಈ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ವಯೋಮಿತಿ 28 ವರ್ಷಗಳು. ಆನಂತರ ಸ್ಕೇಲ್, ವೇತನ ಏನಿರುತ್ತೆ ಅಂತಂದರೆ 19,900 ರೂಪಾಯಿಂದ 63,200 ರೂಪಾಯಿವರೆಗೆ ವೇತನ ಶ್ರೇಣಿ ಇದೆ. ನಂತರ ಡಿಸೈರೇಬಲ್ ಕ್ವಾಲಿಫಿಕೇಷನ್ ಅಂತಂದರೆ ಅಪೇಕ್ಷಣೀಯ, ಇದು ಇರಲೇಬೇಕು ಅಂತ ಏನಿಲ್ಲ. ಏನಂದರೆ ಇದು ಡಿಗ್ರಿ ಇನ್ ಆರ್ಟ್ಸ್, ಕಲಾ ವಿಷಯದಲ್ಲಿ ಪದವಿ ಆಗಿರಬೇಕು ಅಥವಾ ವಿಜ್ಞಾನ ಅಥವಾ ವಾಣಿಜ್ಯ ಕಾಮರ್ಸ್ ಸೈನ್ಸ್ನಲ್ಲಿ ವಿತ್ ಪ್ರೋನ್ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು. ಪ್ರಿಫರೇಬಲಿ MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್, MS ವರ್ಡ್ ಇದು ಗೊತ್ತಿರಬೇಕು, MS ಎಕ್ಸೆಲ್, ಪವರ್ ಪಾಯಿಂಟ್ ಈ ಬಗ್ಗೆ ನಾಲೆಜ್ ಇರಬೇಕು ಕಂಪ್ಯೂಟರ್ನಲ್ಲಿ. ಇದು ಅಪೇಕ್ಷಣೀಯವಾದಂತಹ ಅರ್ಹತೆ ಆಗಿದೆ. ಇನ್ನು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸ ಇದೆ. ಏನಂದರೆ 27 ವರ್ಷದ ಒಳಗಿರಬೇಕು. ಇವರಿಗೆ ವೇತನ 25,500 81,100 ರೂಪಾಯಿಗಳವರೆಗೆ ಇರುತ್ತೆ. ನೀವು ಈ ಒಂದು ನೋಟಿಫಿಕೇಷನನ್ನು ಅಲ್ಲಿ ಬಲಭಾಗದಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ನೋಡಿ. ನೀವು ಅಪ್ಲೈ ಇಲ್ಲಿ ಮಾಡ್ಬೋದಾಗಿದೆ. ಇಲ್ಲಿ ಏನು ಪೋಸ್ಟ್ ಹೆಸರು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಹಾಕಿದೆ. ಎಕ್ಸಾಂಪಲ್ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡಿ, ಆನಂತರ ಮೇಲು ಫೆಮೇಲು ಇಲ್ಲಿ ಟಿಕ್ ಮಾಡಿ, ಆಮೇಲೆ ಫಾದರ್ ನೇಮ್, ನ್ಯಾಷನಾಲಿಟಿ ಅಂದರೆ ರಾಷ್ಟ್ರೀಯತೆ ಅದನ್ನು ಎಂಟ್ರಿ ಮಾಡಿ, ಅಂದರೆ ಇಂಡಿಯನ್ ಭಾರತೀಯ ಅಂತ ಬರುತ್ತೆ. ಮೊಬೈಲ್ ನಂಬರ್, ಇಮೇಲ್ ID ಇದ್ದರೆ ಹಾಕಿ, ಆನಂತರ ಪ್ರೆಸೆಂಟ್ ಅಡ್ರೆಸ್ ಇವಾಗಿನ ವಿಳಾಸ, ಪರ್ಮನೆಂಟ್ ಅಡ್ರೆಸ್ ಕಾಯಂ ವಿಳಾಸ ಹಾಕಿ, ಡೇಟ್ ಆಫ್ ಬರ್ತ್ ಜನ್ಮದಿನಾಂಕ ಹಾಕಿ, ಕ್ಯಾಟಗರಿ SC ST OBC ಯಾವುದು, ಈ ಚುಕ್ಕಿ ಇದೆ ನೋಡಿ ವೈಟ್ ಅದರ ಮೇಲೆ ಕ್ಲಿಕ್ ಮಾಡಿ, ಅವರು ಎಕ್ಸ್ ಸರ್ವಿಸ್ ಮನ್ ಇದ್ದರೆ ಹಾಕಿ ಎಸ್ ಅಥವಾ ನೋ ಕ್ಲಿಕ್ ಮಾಡಿ, ಅವರು ಪರ್ಸನ್ ವಿತ್ ಡಿಸೇಬಿಲಿಟಿ ಅಂಗವಿಕಲರು ಇದ್ದರೆ ಎಸ್ ಅಥವಾ ನೋ ಇಲ್ಲಿ ಕ್ಲಿಕ್ ಮಾಡಬೇಕು. ಅವ್ರ ವಿಶೇಷ ಸೌಲಭ್ಯ ಇರುತ್ತೆ. ಅವರು CSIR ರೆಗ್ಯುಲರ್ ಎಂಪ್ಲಾಯಿ, ಇಲ್ಲಿ ಈ ಒಂದು ಕಂಪ್ನಿಯ ಕಾಯಂ ನೌಕರರಾಗಿದ್ದರೆ SRNO ಅಂತ ಎಂಟರ್ ಮಾಡಿ. ಆನಂತರ ಇದು ಕೆಲವ್ರಿಗೆ ಸಂಬಂಧಿಸಲ್ಲ. ಆನಂತರ ಇನ್ನೇನಿದೆ ಅಂದರೆ ಅವರು ಸ್ಪೋರ್ಟ್ಸ್ ಪರ್ಸನ್,
ನೀವು ಆಟದಲ್ಲಿ ಏನಾದರೂ ಸರ್ಟಿಫಿಕೇಟ್ ಪಡೆದಿರೋ ಸ್ಪೋರ್ಟ್ಸ್ನಲ್ಲಿ ಅದ್ರ ಬಗ್ಗೆ ಡೀಟೇಲ್ಸಲ್ಲಿ ಎಂಟರ್ ಮಾಡಿ ಎಸ್ ಅಥವಾ ನೋ ಎಂಟರ್ ಮಾಡಿ ವಿವರವನ್ನು ಬರೀರಿ. ಒಂದೊಂದು ಅವರು ಎಕನಾಮಿಕಲಿ ವೀಕರ್ ಆರ್ಥಿಕವಾಗಿ ಹಿಂದುಳಿದವರಿದ್ದರೆ EWS ಅಂತ ಕರೀತಾರೆ, ಎಸ್ ಅಥವಾ ನೋ ಕ್ಲಿಕ್ ಮಾಡಿ ಆಮೇಲೆ ಎಂಟರ್ ದಿ ಟೆಕ್ಸ್ಟ್ ಯು ಸೀನ್ ದಿ ಇಮೇಜ್. ಇಲ್ಲಿ ಇಮೇಜ್ ಏನೋ ಒಂದು ಬರುತ್ತೆ, ನೀವು ಕ್ಲಿಕ್ ಮಾಡಿದಾಗ ಅದೇನಿರುತ್ತೆ ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಸಬ್ಮಿಟ್ ಅಂತ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ನೀವು ಫೋನ್ನಲ್ಲೇ ಹಾಕ್ಬೋದಾದ ಸಾಧ್ಯತೆ ಇದೆ. ಧನ್ಯವಾದಗಳು. ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.